ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಶಿಕ್ಷಣ ಮಾರ್ಗದರ್ಶಿಯ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮ್ಮ ಪರೀಕ್ಷೆ ಹತ್ತಿರ ಬಂದಿದೆ. ನೀವೆಲ್ಲ ಪರೀಕ್ಷೆಗೆ ತಯಾರಿ ಮಾಡಿಕೊಂಡಿದ್ದೀರಿ ಎಂದು ನಾವು ಭಾವಿಸ್ತೀವಿ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕಿಯಾದ ವಿ ಸುಮಂಗಲ ಅವರು ನಿಮಗಾಗಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಇರಬೇಕು, ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕು ಮತ್ತು ಪರೀಕ್ಷಾ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಕುರಿತು ವಿ ಸುಮಂಗಲ ಅವರು ಸುಲಭವಾಗಿ ಇಲ್ಲಿ ನಿಮಗಾಗಿ ತಿಳಿಸಿಕೊಟ್ಟಿದ್ದಾರೆ. ಈ 2020 SSLC ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿ 448,192 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಈ ಪರೀಕ್ಷೆ ಅಂದರೆ ಒಂದು ಥರ ಹೆದರಿಕೆ ಇದ್ದೇ ಇರುತ್ತೆ, ಅದರಂತೆ ನಿಮಗೂ ಕೂಡ. ಆದರೆ ಯಾವುದೇ ರೀತಿಯಲ್ಲಿ ಪರೀಕ್ಷೆಗೆ ಭಯಪಡುವ ಅಗತ್ಯವಿಲ್ಲ ಎಂದು ವಿ ಸುಮಂಗಲ ನಿರ್ದೇಶಕರು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ತಿಳಿಸಿದ್ದಾರೆ. ಬನ್ನಿ, ಅವರು ಏನು ಸಲಹೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳೋಣ. ಎಲ್ಲ ತರಹದ ವಿದ್ಯಾರ್ಥಿಗಳು ಅಂದ್ರೆ ರೆಗ್ಯುಲರ್ ಫ್ರೆಶ್, ರೆಗ್ಯುಲರ್ ರಿಪೀಟರ್, ಪ್ರೈವೇಟ್ ಫ್ರೆಶ್ ಅಂಡ್ ಪ್ರೈವೇಟ್ ರಿಪೀಟರ್, ಈ 4 ಕೆಟಗರಿಯ ವಿದ್ಯಾರ್ಥಿಗಳು ಸೇರಿ ಒಟ್ಟು 848,192 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಕಳೆದ ವರ್ಷದಲ್ಲಿ ಏನೆಲ್ಲ ನಾವು ಪರೀಕ್ಷೆಗಳನ್ನ ನಡೆಸಲಿಕ್ಕೆ ಸುಗಮವಾಗಿ, ಸುಲಲಿತವಾಗಿ, ಸುವ್ಯವಸ್ಥತೆಯಿಂದ ನಡೆಸಲಿಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ವಿ ಅದೆಲ್ಲ ಕ್ರಮಗಳು ಮುಂದುವರಿಯುತ್ತೆ. ಅಂತಂದರೆ CCTV ಕ್ಯಾಮ್ರಾ ಅಳವಡಿಸೋದಿರ್ಬೋದು, ಅಥವಾ ಡೂಸ್ ಆ್ಯಂಡ್ ಡೋಂಟ್ಸ್ ನಾವೇನು ಪಟ್ಟಿಗಳನ್ನ ಕೊಟ್ಟಿದ್ವಿ, ಪರೀಕ್ಷಾ ಕೇಂದ್ರಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೆ ತರುವಂಥದ್ದು, ಆ್ಯಂಡ್ ದೆನ್ ಅಪರಿಚಿತ ವ್ಯಕ್ತಿಗಳಿಗಿರುವಂಥ ನಿರ್ಬಂಧನ ಇರೋದು, ಎಲ್ಲ ಲೆವೆಲ್ ಆಫೀಸರ್ಸಿಂದ ಹಿಡಿದು ವಾಟರ್ ಬಾಯ್ವರೆಗೆ ಯಾರೆಲ್ಲ ಪರೀಕ್ಷಾ ಕೆಲಸದಲ್ಲಿ ತೊಡಗಿಕೊಳ್ತಾರೆ ಅವ್ರಿಗೆಲ್ಲರಿಗೂ ಐಡೆಂಟಿ ಕಾರ್ಡ್ ನೀಡುವಂಥದ್ದು, ಮೊಬೈಲ್ನ ಬ್ಯಾನ್ ಮಾಡಿರುವಂಥದ್ದು, ದೆನ್ ಸ್ಮಾರ್ಟ್ ವಾಚಸ್ನ ಬ್ಯಾನ್ ಮಾಡಿರುವಂಥದ್ದು, ಸೊ ಇವೆಲ್ಲ ಕ್ರಮಗಳು ಕೂಡ ಈ ವರ್ಷ ಕೂಡ ಮುಂದುವರಿಯುತ್ತೆ. ಪರೀಕ್ಷಾ ಸಿದ್ಧತೆ ಬಗ್ಗೆ ಒಂದು ವಿಚಾರ ಆದರೆ, ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆಗಳ ವಿಚಾರದಲ್ಲಿ ಈಗಾಗಲೇ ಒಂದು ಸಣ್ಣ ಪ್ರಮಾಣದ ಬದಲಾವಣೆಯನ್ನು ನಾವೇನು ತಂದಿದ್ದೀವಿ ಅದರ ಬಗ್ಗೆ ಎಲ್ಲರಿಗೂ ಕೂಡ ಅರಿವನ್ನು ಮೂಡಿಸಿದ್ದೇವೆ. 2 ನಮ್ಮ ಮಾಡೆಲ್ ಪೇಪರ್ಗಳನ್ನ ವೆಬ್ಸೈಟಲ್ಲಿ ನಾವು ಅಕ್ಟೋಬರ್ಗಿಂತ ಮುಂಚೆನೇ ಬಿಟ್ಟಿದ್ವಿ. ಹಾಗಾಗಿ ಅದಲ್ಲದೆ ಮಂಡಳಿಯ ಕಡೆಯಿಂದ ದೀವಿಗೆ ಅಂತ ಹೇಳಿ ಒಂದು ಪುಸ್ತಕವನ್ನು, ಕೈಪಿಡಿಯನ್ನು ಹೊರಗಡೆ ತಂದಿದ್ದೀವಿ. ಅದರಲ್ಲಿ ಎಲ್ಲ ರೀತಿಯ ಮಾಡೆಲ್ ಪೇಪರ್ಗಳಿದೆ, ಅದು ಎಲ್ಲ ಶಾಲೆಗಳಿಗೂ ತಲುಪಿದೆ. ಅದನ್ನು ಆಧರಿಸಿ ಅವರು ಶಿಕ್ಷಕರು ಮಕ್ಕಳಿಗೆ ಟ್ರೈನ್ ಮಾಡಬಹುದು. ಅದಲ್ಲದೆ ಮೊಟ್ಟ ಮೊದಲಿಗೆ ಈ ಬಾರಿ ಮಂಡಳಿ ವತಿಯಿಂದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ಕೂಡ ನಡೀತಾ ಇದೆ. ಫೆಬ್ರವರಿ 17 ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಸೊ ಈ ಎಲ್ಲ ಕ್ರಮಗಳು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ಮಂಡಳಿಯ ಆಶಯ. ಬದಲಾವಣೆ ಅಂತ ಬಂದಿದ್ದಾರೆ ಹೊಸ ವಿದ್ಯಾರ್ಥಿಗಳ ಸಲುವಾಗಿ. ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸಣ್ಣ ಪ್ರಮಾಣದ ಬದಲಾವಣೆ ಇದೆ. ಅಂತಂದರೆ ಮೊದಲಿಗೆಲ್ಲನೂ ಲ್ಯಾಂಗ್ವೇಜ್ ಪೇಪರ್ಗಳಲ್ಲಿ 5 marks ಕ್ವೆಶನ್ ಇತ್ತು. ಈ ಸತಿ ನಾವು ಅದನ್ನು ಕೋರ್ ಸಬ್ಜೆಕ್ಟಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದಲ್ಲದೆ ನಂಬರ್ ಆಫ್ 3 marks ಮತ್ತು 4 marks ಕ್ವೆಶನ್ಸ್ಗಳ ಸಂಖ್ಯೆಗಳೇನಿತ್ತು ಆ ಸಂಖ್ಯೆಗಳಲ್ಲಿ ಮಾತ್ರ ಹೆಚ್ಚಳ ಮಾಡಿದ್ದೀವಿ. ಯಾಕಂದರೆ ಮಕ್ಕಳ ಬರವಣಿಗೆ ಶಕ್ತಿಯನ್ನು, ಬರವಣಿಗೆ ಕೌಶಲ್ಯವನ್ನು, ಹಾಗೆ ಏನು ಎಕ್ಸ್ಪ್ರೆಷನ್, ಭಾವಾಭಿವ್ಯಕ್ತಿ, ಕ್ರಿಟಿಕಲ್ ಥಿಂಕಿಂಗ್, ಅನಾಲಿಟಿಕಲ್ ಥಿಂಕಿಂಗ್ಗಾಗಿ ಪತ್ರಿಕೆಯಲ್ಲಿ ಉತ್ತರವನ್ನು ಬರೆಯುವಂಥದ್ದು, ಇವುಗಳನ್ನು ಪ್ರೋತ್ಸಾಹಿಸಬೇಕೆನ್ನುವ ನಿಟ್ಟಿನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಬದಲಾವಣೆ ಆಗಿದೆ. ಇದರ ಬಗ್ಗೆ ಎಲ್ಲರಿಗೂ ಕೂಡ ಅರಿವಿದೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಬಗ್ಗೆ ಈಗಾಗಲೇ ತಿಳ್ಕೊಟ್ಟಿರೋದ್ರಿಂದ ಅವೇರ್ನೆಸ್ ಅವರಲ್ಲಿದೆ. ಅದರ ಪ್ರಕಾರ ಅವ್ರು ತಯಾರಾಗಿರ್ತಾರೆ. ನಮ್ಮ ಪತ್ರಿಕೆಗಳು ಏನು ಮಾಡೆಲ್ ಪೇಪರ್ ಕೊಟ್ಟಿದ್ದೀವಿ ಆ ಮಾಡೆಲ್ ಪೇಪರ್ನ ಅವರು ಬಿಡಿಸಿದ್ರೆ ಅವ್ರಿಗೂ ಕೂಡ ಒಂದು ಅನುಭವ ತಕ್ಕಂತೆ. ಈಗ ವಿದ್ಯಾರ್ಥಿಗಳು ಏನು ಮಾಡಬಾರ್ದು ಎಕ್ಸಾಮ್ಸ್ ಸೆಂಟರ್ ಬರೋದು, ಈಗ ಎಲೆಕ್ಟ್ರಾನಿಕ್ ವಾಚ್ ನಾರ್ಮಲ್ ವಾಚ್ ತರಬಹುದು, ನಾರ್ಮಲ್ ವಾಚ್ ಅವ್ರು ಕಟ್ಕೊಂಡು ಬರ್ಬೋದು. ಏನು ತರಬೇಕು ಏನು ತರಬಾರ್ದು? ನಾರ್ಮಲ್ ವಾಚ್ ಕಟ್ಕೊಂಡು ಬರಲಿ ಅವರು, ಕ್ವೆಶನ್ ಏನು ಹಾಲ್ ಟಿಕೆಟ್ನ ತರಬೇಕು. ಯಾವುದೇ ಕಾರಣಕ್ಕೂ ಮೊಬೈಲ್ನ ತರೋಹಾಗಿಲ್ಲ, ಯಾಕಂದರೆ ಮೊಬೈಲ್ನ ತಂದರೆ ಅದನ್ನು ಸೀಸ್ ಮಾಡಬೇಕಂತ ಹೇಳಿದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು ಮೊಬೈಲ್ ತೊಗೊಂಡು ಹೋಗೋ ಹಾಗಿಲ್ಲ, ಮತ್ತು ಉಳಿದಂತೆ ಯಾವುದೇ ರೀತಿಯ ಚೀಟಿಗಳನ್ನ ಅವ್ರು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಅದೆಲ್ಲ ನಕಲಿಗೆ ಪ್ರೋತ್ಸಾಹ ಮಾಡಿದಂಗಾಗತ್ತೆ. ಆ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದೇ. ವಿದ್ಯಾರ್ಥಿಗಳನ್ನು
ಪರೀಕ್ಷಾ ಕೇಂದ್ರದ ದ್ವಾರದಲ್ಲೇ ತೀವ್ರ ತಪಾಸಣೆಗೆ ಒಳಪಡಿಸ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ವಿಶೇಷವಾಗಿ ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ, ಸ್ಮಾರ್ಟ್ ವಾಚಸ್ಸು ಕಟ್ಕೊಂಡು ಹೋಗೋಂಗಿಲ್ಲ. ಸೊ ಅವ್ರ ಹಾಲ್ ಟಿಕೆಟ್, ಅವ್ರದ್ದು ಜಾಮೆಟ್ರಿ ಬಾಕ್ಸ್ ಏನಿರುತ್ತೆ, ಅದು ಪೆನ್ನು ಪೇಪರ್ ವಗೈರೆ, ಅದನ್ನು ಅವರು ತೆಗೆದುಕೊಂಡು ಹೋಗ್ಬೋದು. ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರೀಲಿ. ಶೂಸ್ ಹಾಕೊಂಡು ಹೋಗ್ಬೋದು, ತೊಂದರೆ ಡೈಲಿ ಚೆಕ್ ಅಷ್ಟೇ. ಶೂಸ್ ಒಳಗಡೆ, ಸಾಕ್ಸ್ ಒಳಗಡೆ ಏನಾದ್ರು ಇದೆಯಾ ಅನ್ನೋದನ್ನು ಅವ್ರು ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ದೇವಿಗೆ ಪುಸ್ತಕ ತೋರಿಸ್ಬೋದು. ದೇವಿಗೆ ಅನ್ನುವಂಥ ಈ ಒಂದು ಕೈಪಿಡಿಯನ್ನು ನಾವು ಮಂಡಳಿ ಕಡೆಯಿಂದ ಎಲ್ಲ ಶಾಲೆಗಳಿಗೆ ಸರಬರಾಜು ಮಾಡಿದ್ದೀವಿ. ಏನು 1920 ಒಂದು ಸಣ್ಣ ಬದಲಾವಣೆಯನ್ನು ಪ್ರಶ್ನೆಪತ್ರಿಕೆಯ ಸ್ವರೂಪದಲ್ಲಿ ತಂದಿದ್ದೀವಿ. ಆ ಪರಿಷ್ಕೃತಗೊಂಡಿರುವ ಪ್ರಶ್ನೆಪತ್ರಿಕೆಯ ಸ್ವರೂಪವನ್ನು ಆಧರಿಸಿ ತಂದಿರುವಂಥದ್ದು ಈ ದೇವಿಗೆ ಕೈಪಿಡಿ. ಇದರಲ್ಲಿ ಎಲ್ಲ ಪ್ರಶ್ನೆಪತ್ರಿಕೆಗಳು ಕೂಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಆ್ಯಂಡ್ ದೆನ್ ಕೋರ್ ಸಬ್ಜೆಕ್ಟ್ಸ್ ಆಫ್ ಆಲ್ ದ ಮೀಡಿಯಮ್ಸ್, ಎರಡೆರಡು ಸೆಟ್ಟು ಪ್ರಶ್ನೆಪತ್ರಿಕೆಗಳಿದೆ. ಇದನ್ನು ಅವರು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಇದನ್ನು ತಯಾರು ಮಾಡಿದ್ರೆ ಅವರ ಮುಂದಿನ ನಮ್ಮ ಎಕ್ಸಾಮ್ಗೆ ಅವ್ರಿಗೆ ಬಹಳ ಸುಲಭವಾಗಿ ಅವರು ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪಾಲಕರಿಗೆ ಏನು ಹೇಳ್ಬೇಕು? ಪಾಲಕರಿಗೆ ಎಕ್ಸಾಮಿನೇಷನ್ ಟೈಮ್ ಹತ್ತಿರ ಬರ್ತಾಯಿದೆ, ಮಕ್ಕಳಿಗೆ ಜಾಸ್ತಿ ಸ್ಟ್ರೆಸ್ಸು, ಪ್ರೆಷರು ಎಲ್ಲ ಕೊಡೋಕ್ಕೆ ಹೋಗಬೇಡಿ. ಅವರ ಹೆಲ್ತ್ ಕಡೆಗೆ ಹೆಚ್ಚಿನ ಗಮನ ಕೊಡಿ. ಇದುವರೆಗೆ ಅವ್ರು ಏನು ಕಲ್ತಿದ್ದಾರೆ ಅದರದ್ದು ರಿವಿಷನ್ ಮಾಡ್ಕೊಳ್ತಾ ಬರಲಿ ಸಾಕು. ಖಂಡಿತ ನಿಮ್ಮ ಮಕ್ಕಳು ಚೆನ್ನಾಗಿ ಪರೀಕ್ಷೆಯನ್ನು ಬರೀತಾರೆ. ನೀವು ಅವರಿಗೆ ಹೆಚ್ಚಿನ ಆತ್ಮವಿಶ್ವಾಸ, ಧೈರ್ಯವನ್ನು ತುಂಬಿ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗು ಒಂದು ಯುನಿಕ್, ಅವನದೇ ಆದಂಥ ಒಂದು ವ್ಯಕ್ತಿತ್ವವನ್ನು, ಅವನದೇ ಆದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥದ್ದು ಮಗು. ಆ ವ್ಯಕ್ತಿತ್ವಕ್ಕೆ ನೀವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಅವನ ಆಸಕ್ತಿ, ಹವ್ಯಾಸ, ಅಭಿರುಚಿಯನ್ನು ಗಣನೆಗೆ ತೆಗೆದುಕೊಳ್ಳಿ. ಹೆಚ್ಚು ಮೆಂಟಲ್ ಪ್ರೆಷರ್ನ ಕೊಡಲಿಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆ ಮಗುವಿನ ಜೊತೆಗೆ ಕಾಲ ಕಳೀರಿ. ಅವನು ಹೇಗೆ ಓದ್ತಿದ್ದಾನೆ, ಹೇಗೆ ಪ್ರಿಪೇರ್ ಆಗ್ತಾ ಇದ್ದಾನೆ, ಯಾವ್ದು ಕಷ್ಟ ಅವನಿಗೆ, ಯಾವ್ದು ಸುಲಭ ಅಂತ ಅನಿಸುತ್ತೆ, ತೀರಾ ಕಷ್ಟ ಆಗದೇ ಇಲ್ಲ ಅನ್ನೋದನ್ನು ಪರವಾಗಿಲ್ಲ ಬಿಟ್ಬಿಡು, ಬೇರೆದನ್ನು ಚೆನ್ನಾಗಿ ಅಭ್ಯಾಸ ಮಾಡು. ಈ ರೀತಿ ಅವನಿಗೆ ಅವ್ರಿಗೆ ಪಾಸಿಟಿವ್ ಆಗಿ ನೀವು ಮೋಟಿವೇಟ್ ಮಾಡಿ, ಸೊ ದಟ್ ನಿಮ್ಮ ಮಗು ಧೈರ್ಯವಾಗಿ ಪರೀಕ್ಷೆಯನ್ನು ಬರೀಲಿ. ಸ್ನೇಹಿತರೆ, ಕೇಳಿದ್ರಲ್ಲ, ವಿ ಸುಮಂಗಲ ನಿರ್ದೇಶಕರು ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿ, ಇವರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. ಇವರಿಗೆ ನಾವು ಬಹಳ ಆಭಾರಿಯಾಗಿದ್ದೇವೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ವಿದ್ಯಾರ್ಥಿಗಳೇ, ಈಗ ಪರೀಕ್ಷಾ ಬಂದಿದೆ, ಪರೀಕ್ಷೆಯ ಸಮಯ ಬಂದಿದೆ. ಪ್ರತಿಯೊಬ್ಬರಿಗೂ, ಪ್ರತಿ ವಿದ್ಯಾರ್ಥಿಗಳಿಗೂ ಅದು ಪರೀಕ್ಷಾ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಅದರಂತೆ ಅದು ನಿಮಗೂ ಕೂಡ, ಇದು ತಿಳಿತಾ ಇಲ್ಲ, ನನಗೆ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೇಗೆ ನಾನು ಪರೀಕ್ಷೆ ಬರೆಯಬೇಕು ಅನ್ನುವ ವಿದ್ಯಾರ್ಥಿಗಳು ಸಾಕಷ್ಟು. ಸುಮಾರು 4.5 ಲಕ್ಷ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷಾ ಬರ್ತಾ ಇದ್ದಾರೆ. ರ್ಯಾಂಕ್ ವಿದ್ಯಾರ್ಥಿಗಳಿಂದ ಹಿಡಿದು ಫೇಲ್ ಆಗುವಂಥ ವಿದ್ಯಾರ್ಥಿಗಳಿಗೂ ಸಹಿತ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಅದರಿಂದ ಸೊ ಯಾವುದೇ ವಿದ್ಯಾರ್ಥಿಗಳು ಈ ಟೆನ್ಷನ್ ಅನ್ನು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಮಾಡಿಕೊಂಡ್ರೆ ಅದರಿಂದ ಪ್ರಯೋಜನ ಇಲ್ಲ. ಪರೀಕ್ಷೆಗೆ ಹೆದರಿ ಹಿಂದೆ ಸರಿಯುವ ಅವಶ್ಯಕತೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಂತವರು 7ನೇ ಕ್ಲಾಸ್ ಪಾಸ್ ಆದವರು, ಜಗತ್ ಪ್ರಸಿದ್ಧ ಮಹಾನ್ ವ್ಯಕ್ತಿಯಾದ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರು 7ನೇ ಕ್ಲಾಸ್ ಅಂತ ಕ್ಲಾಸ್ ಪಾಸ್ ಆದಂಥ ವಿದ್ಯಾರ್ಥಿ. ಸೊ ಸಾಹಸ ಮತ್ತು ನಿರಂತರ ತಪಸ್ಸಿನಿಂದ ಮುಂದೆ ಬಂದಂಥವರು. ಅಂಥವರ ಜೀವನ ಚರಿತ್ರೆಯನ್ನು ಇಂಥ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋದು ಬಹಳ ಅವಶ್ಯ. ನಾವು ಫೇಲ್ ಆಗಿಬಿಡ್ತೀವಿ, ನಪಾಸ್ ಆಗಿಬಿಡ್ತೀವಿ ಅನ್ನೋದನ್ನು ಬಿಟ್ಟು, ನಾನು ಯಾವುದೇ ಕಾರಣದಿಂದ ಫೇಲ್ ಆಗೋದಿಲ್ಲ, ಮುಂದೆ ನಾನು ಹೋಗೇ ಹೋಗ್ತೇನೆ ಅನ್ನುವ ಧೈರ್ಯ, ಆತ್ಮವಿಶ್ವಾಸ ಪ್ರತಿಯೊಬ್ಬರ ವಿದ್ಯಾರ್ಥಿಗಳಿಗೂ ಅದು ಬರಲೇಬೇಕು. ವಿಶೇಷವಾಗಿ ನಾನು ಫೇಲ್ ಆಗ್ತೇನೆ ಅನ್ನುವ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಇಂಥ ಸಂದರ್ಭದಲ್ಲಿ ಬಹಳ ಅವಶ್ಯವಾಗಿಯೇ ಬೇಕಾಗುತ್ತೆ. ಯಾಕಂದರೆ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಿಮಗಾಗಿ ಅವರ ದುಡಿಮೆಯನ್ನು ಕೊಡ್ತಾ ಇರ್ತಾರೆ, ನೀವು ಸಹಿತ ಕೆಲಸ ಮಾಡ್ತಾ ಇರ್ತೀರಿ, ಓದ್ತಾ ಇರ್ತೀರಿ. ಅದಕ್ಕೆ ಅದರಿಂದ ಅವರಿಗೆ ಬೆಲೆ ಕೊಟ್ಟು ಫೇಲ್ ಆದರೂ ಪರವಾಗಿಲ್ಲ, ಪಾಸ್ ಆದರೂ ಪರವಾಗಿಲ್ಲ, ಜೀವನದಲ್ಲಿ ಮುನ್ನುಗ್ಗುವ ಒಂದು ಸಾಹಸ ಕಲೆಯನ್ನು, ಸಾಹಸಮಯ ವೃತ್ತಿಯನ್ನು ನಾವು ಮಾಡಿಕೊಂಡಾಗಲೇ ಮಾತ್ರ ಜೀವನದಲ್ಲಿ ಮುಂದುವರೆಯಲು ಸಾಧ್ಯ ಆಗ್ತೈತೆ. ಅದರಿಂದ ಇಂಥ ಪರೀಕ್ಷಾ ಸಮಯದಲ್ಲಿ ನೀವು ಹೆದರದೆ ಎಷ್ಟು ಸಾಧ್ಯವೋ ಅಷ್ಟು ನಿರಂತರ ಪ್ರಯತ್ನ 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 ಮಾಡಲೇಬೇಕು, ನೀವು ಪ್ರಯತ್ನ ಪಡಲೇಬೇಕು. ಅದರಿಂದ ಶಿಕ್ಷಣ ಮಾರ್ಗದರ್ಶಿಯೂ ಸಹಿತ ನಿಮಗಾಗಿ, ನಿಮ್ಮ ಬೆಂಬಲಕ್ಕಾಗಿ ನಿಲ್ಲೋದರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮಗೆ ಏನೇ ಡೌಟ್ ಇದ್ದರೂ ಈ ಕೆಳಗಡೆ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿ, ನಾವು ಸಹಿತ ಅದು ತಿಳಿಸಲು ಪ್ರಯತ್ನ ಪಡ್ತೇವೆ.
ಸ್ನೇಹಿತರೆ. ಆದ್ದರಿಂದ ಇವು ವಿದ್ಯಾರ್ಥಿಗಳು ಇಂಥ ಪರೀಕ್ಷಾ ಸಮಯದಲ್ಲಿ ವೇಳೆಯನ್ನು ಹಾಳು ಮಾಡಿಕೊಳ್ಳದೆ, ನನಗೆ ತಿಳಿತಾ ಇಲ್ಲ ಅಂತ ಅನ್ನೋದು ಕೂಡದೆ ತಿಳಿಯಲಿಕ್ಕೆ ಪ್ರಯತ್ನ ಪಟ್ಟು ಆದಷ್ಟು ಹೆಚ್ಚಿಗೆ 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 ಅಂಕಗಳನ್ನು ಪಡೆದುಕೊಳ್ಳಲು ನೀವು ಪ್ರಯತ್ನ ಮಾಡಿರಿ. ಪರೀಕ್ಷೆಯಲ್ಲಿ ನಿರ್ದೇಶಕರು ಹೇಳಿದಂತೆ ಕೆಲವು ನಿಯಮಗಳನ್ನು ಪಾಲಿಸಿ, ಯಾವುದೇ ಕಾರಣಕ್ಕೂ ಮೊಬೈಲ್ಗಳನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಸೊ ನೀಟಾಗಿ ಯಾವುದೇ ಚೀಟಿಗಳನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಹಾಲ್ ಟಿಕೆಟ್ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಮಾತ್ರ ನೀವು ಸಂಬಂಧಪಟ್ಟ ಸಾಮಗ್ರಿಗಳನ್ನು ಮಾತ್ರ ನೀವು ತೆಗೆದುಕೊಂಡು ಹೋಗಬೇಕು. ಉತ್ತರ ಪತ್ರಿಕೆ ಮತ್ತು ಕ್ವಶನ್ ಪತ್ರಿಕೆಯನ್ನು ಎಕ್ಸಾಮ್ ಹಾಲಲ್ಲಿ ಸೋಕೊಳ್ತಾರೆ. ಅದರಿಂದ ವಿದ್ಯಾರ್ಥಿಗಳೇ, ಈ ವಿಶೇಷವಾದ ಸಂದರ್ಭದಲ್ಲಿ ವೇಳೆಯನ್ನು ಹಾಳು ಮಾಡದೆ ನೀವು ನಿರಂತರವಾಗಿ ಪ್ರಯತ್ನ ಪಡಿ ಎಂದು ಶಿಕ್ಷಣ ಮಾರ್ಗದರ್ಶಿಯು ನಿಮಗೆ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.